ಸರ್, ಎಐಸಿಸಿ ಅಧ್ಯಕ್ಷನ್ ಭೇಟಿಯಾಗಿದ್ದೀರಿ, ಈಗ ನಾಳೆ ಡೆಲ್ಲಿಗೆ ತಮ್ಮನ್ನ ಕರೆದಿದ್ದಾರೆ ಹೈಕಮಾಂಡ್, ಏನ್ ಹೇಳ್ತೀರಾ ಸರ್? ಏನೆಲ್ಲ ಇಲ್ಲ, ಅವ್ರೇನ್ ಕರೆದಿಲ್ಲ, ನಾವೇ ಹೋಗ್ತಾ ಇದೀವಿ. ನಾವೆಲ್ಲ ಲಿಸ್ಟ್ ಕೊಟ್ಟಿದ್ದೀವಿ, ಆ ಲಿಸ್ಟು ಅಂಕಿತ ಮಾಡಬೇಕು. ಎಐಸಿಸಿ ಅಧ್ಯಕ್ಷರು ನಮ್ಮೆಲ್ಲ ಗ್ಯಾರಂಟಿಗಳದು ಕಾರ್ಯಕ್ರಮ ಕಾರ್ಯಕರ್ತರಿಗೆ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ ಎಲ್ಲ ನಾಮಿನೇಷನ್ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಬೇರೆ ಈ ನೆಕ್ಸ್ಟ್ 15 ದಿನ, ಈ ಒಂದು ತಿಂಗಳೊಳಗಡೆ ಎಲ್ಲ ತಾಲೂಕ್ ಲೆವೆಲ್ ಕಮಿಟಿಗಳು ಎಲ್ಲ ಏನೇನಿದೆ ಅದೆಲ್ಲ ಮಾಡೋಕ್ಕೆ ಕೂಡಲೇ ನಾವೆಲ್ಲ MLS-ಗೆ ಅವ್ರ ಪ್ರಪೋಸಲ್ ಕೊಡೋಕ್ಕೆಲ್ಲ ನಾವೆಲ್ಲ ಡೈರೆಕ್ಷನ್ಸ್ ಕೊಡ್ತೀವಿ. ಸುದೀಪ್ ಅವರು ಇವತ್ತು ತಮ್ಮನ್ನು ಭೇಟಿ ಆಗ್ತಿದ್ದಾರೆ, ಇನ್ನ ಬರ್ತಾರೆ, ಈಗ ಎಷ್ಟೊತ್ತು ಟೈಮ್ ಕೊಡಿ? ಒಂದು ಗಂಟೆಗೆ ಬರ್ತಾರೆ. ಸರ್, ವಿಷ್ಣುವರ್ಧನ್ ಅವರು ಸಮಾಧಿನ ಇಲ್ಲೇ ಮಾಡಬೇಕು ಅನ್ನೋದಕ್ಕೆ ಮನವಿ? ನನಗೆ ಯಾರು ಇನ್ನ ಬಂದ ಅದ್ರ ಬಗ್ಗೆ ನಾರಾಯಣಗೌಡರು ಅವ್ರದ್ದು ಪಾಪ ಅವರು ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಎಲ್ಲೋ ಒಂದು ಲೆಟರ್ ಕೊಟ್ಟಿದ್ರಂತೆ. ಆ ಲೆಟರ್ ಕೊಟ್ಟು ಕ್ವೈಟ್ ನ್ಯಾಚುರಲ್, ಅವ್ರು ಹೋರಾಟಗಾರರು, ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದು ಎಂಟೈರ್ ಟೀಮ್ ಎಲ್ಲ ಬಂದಿದ್ರು, ಅದೆಲ್ಲ ನಾರಾಯಣಗೌಡ ಟೀಮ್ ಎಲ್ಲ ಬಂದಿತ್ತು. ನಾವೇ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡಿಂಗಲ್ಲಿ ಒಂದೊಂದು ಕನ್ನಡ ಬೋರ್ಡ್ ಇರಬೇಕು ಅಂತ ಆದೇಶನೇ ಇದೆ, ಸರ್ಕಾರ ಆದೇಶ ಇದೆ, ಆ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಸೊ ಅವ್ರು ಯಾರೋ ಬಾರ ದುರ್ನಡತೆಯಿಂದ ನಡ್ಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನನ್ನ ಹತ್ರ ಬಂದಿದ್ರು. ನಾನು ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ. ಆ ಥರ ಎಲ್ಲ ಪ್ರತಿಭಟನೆಗಾರರು ಹೋರಾಟಗಾರರಿಗೆ ನಾವು ಎಷ್ಟು ಗೌರವ ಕೊಡಬೇಕು ಕೊಡಬೇಕು. ಅವರೆಲ್ಲ ಇರೋದಕ್ಕೇನೆ ಕನ್ನಡ ಉಳ್ಕೊಂಡಿರೋದು, ಕನ್ನಡ ಉಳ್ಕೊಂಡಿರೋದು. ಅವರೇನು ಯಾವ ರಾಜಕೀಯಕ್ಕೂ ಬರಲ್ಲ, ಏನೂ ಬರಲ್ಲ. ಅವ್ರ ಭಾಷೆ ರಾಜ್ಯದ ಅಭಿಮಾನಕ್ಕೆಲ್ಲ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ. ಆ ಥರ ಎಲ್ಲ ಕೇಸು ಸುಳ್ಳು ಕೇಸ್ ಎಲ್ಲ ಹಾಕಬಾರ್ದು ಅಂತ ಹೇಳಿದ್ದೇವೆ, ನೋಡ್ತೀನಿ ಅದನ್ನು. ನಮ್ಮ ಕನಕಪುರದಲ್ಲೇ ಈ ಬೆಳಗ್ಗೆ ನನಗೆ ಗೊತ್ತಾಯ್ತು, ಅದು ರಾಮನಗರ ಅಸೆಂಬ್ಲಿ ಕ್ಷೇತ್ರಕ್ಕೆ ಸೇರ್ತದೆ ನಮ್ಮ ಕನಕಪುರ ತಾಲೂಕಿಗೆ. ನಾನು ಕೂಡಲೇ ಆಫೀಸರ್ಸ್ ಮಾತಾಡಿದ್ದೀನಿ, ಅವ್ರ ಮಗುಗೂ ಮಾತಾಡಿದ್ದೀವಿ, ಕಾಂಪನ್ಸೇಷನು ಏನು ಬೇಕಾದ ಕೊಡ್ತೀವಿ. ಆಮೇಲೆ ಅಲ್ಲಿ ತಡೆಗೋಡೆ ಹಾಕ್ಲಿಕ್ಕೆ ಕಬ್ಬಣದ್ದು ಒಂದು ಇದನ್ನು ಹಾಕ್ಲಿಕ್ಕೆ ಈಗಾಗಲೇ ಮಾತಾಡಿದ್ವಿ. ಬೆಳಗ್ಗೆ 5 ಗಂಟೆಗೆ ಈ ಘಟನೆ ಆಗಿದೆ. ನಮ್ಮ ಲೀಡರ್ಸ್ ಎಲ್ಲ ಅಲ್ಲಿಗೆ ಹೋಗಿ ಕೇಳಿದ್ದೀನಿ, ನಾನು ನಾವು ಅಟೆಂಡ್ ಮಾಡ್ತೀವಿ. ಸರಿ, ಸಂಸತ್ತಿನ ಬ್ರೀಚ್ ಲೋಪ ಇದೆಯಲ್ಲ, ಇದರಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಟ್ರ್ಯಾಪ್ ಮಾಡಲಾಗ್ತಿದೆ ಅನ್ನೋದು ಯಾರು ಟ್ರ್ಯಾಪ್ ಮಾಡ್ತಾರೆ ರೀ? ಯಾರೇನು ಪ್ರತಾಪ್ ಸಿಂಹನು ಹುಡುಗ ಅಲ್ಲ, ನಾನು ಹುಡುಗ ಅಲ್ಲ, ನಮ್ಮ ಜವಾಬ್ದಾರಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.